ಹಾಯ್ ಯಾರು ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗ ಆಲ್ರೆಡಿ ಎಲ್ಲರೂ ಕೂಡ ವಿ ಎ ಒ ಅಂದರೆ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಕೆ ಇ ಎ ವತಿಯಿಂದ ನಡೆದಿರುವಂಥ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದಿದ್ದೀರಾ ಆ್ಯಂಡ್ ತುಂಬ ಜನ ಹೋಪ್ ಒಳ್ಳೆ ಸ್ಕೋರ್ ಮಾಡಿಕೊಂಡು ಪಾಸಾಗಿ ಈಗ ನೆಕ್ಸ್ಟು ಏನು ಎಕ್ಸಾಮ್ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಈಗ ಇನ್ನೊಂದು ಕಡ್ಡಾಯಕರಣ ಪರೀಕ್ಷೆ ಇದೆ ಅದು ಯಾರಿಗೆ ಅಂತಂದರೆ ಈಗ ಹೊಸದಾಗಿ ಅರ್ಜಿ ಸಲ್ಲಿಸ್ತವ್ರಿಗೆ ಅದು ಇಪ್ಪತ್ತಾರನೇ ತಾರೀಕಿದೆ ಇನ್ನೇನು ಇನ್ನೊಂದು ಇಪ್ಪತ್ತು ದಿನ ಎಕ್ಸಾಮ್ ಇದೆ ಸೊ ಇಪ್ಪತ್ತೊಂದನೇ ದಿನಕ್ಕೆ ನಿಮ್ಮದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಸೊ ಅದರ ಸಿಲೆಬಸ್ಸು ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ತುಂಬ ಜನ ಸರ್ ಬುಕ್ ಲಿಸ್ಟ್ ಬಗ್ಗೆ ಹೇಳಿ ಆ್ಯಂಡ್ ಸಿಲೆಬಸ್ ಬಗ್ಗೆ ಹೇಳಿ ಆ್ಯಂಡ್ ಇಪ್ಪತ್ತು ದಿನ ಇಪ್ಪತ್ತು ದಿನದಲ್ಲೂ ಕೂಡ ನೀವು ಎ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆ ನಡೆಸ್ಬೋದು ಆ್ಯಂಡ್ ಒಂದು ಒಳ್ಳೆಯ ಸ್ಕೋರ್ ಮಾಡಬಹುದು ಹೇಗೆ ಅನ್ನೋದಕ್ಕೆ ಇವತ್ತಿಂದನೇ ನಾನು ವೀಡಿಯೋವನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ ಕಂಪ್ಲೀಟಾಗಿ ವಿ ಎ ಎಕ್ಸಾಮ್ ಮುಗಿಯುವವರೆಗೂ ನಿಮ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಆ್ಯಂಡ್ ಒಳ್ಳೆಯ ಗೈಡನ್ನು ಮಾಡ್ತೀನಿ ಎಕ್ಸಾಮ್ ಕುರಿತು ಸೊ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಇದರಲ್ಲೂ ತುಂಬ ಜನ ಸೀನಿಯರ್ಸ್ ಇರ್ತೀರಾ ಬಟ್ ನನಗೆ ಗೊತ್ತಿರೋ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಮೊದಲನೇದಾಗಿ ಈಗ ಆಲ್ರೆಡಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸೊ ಇದನ್ನು ನೀವು ಬರೆದಿರ್ತೀರ ಆ್ಯಂಡ್ ಈಗ ನೆಕ್ಸ್ಟ್ ಯಾರು ಬರೀತಾ ಇದ್ದೀರಾ ಅವರಿಗೆ ನಿಮ್ಗೆ ಗೊತ್ತಿರುತ್ತೆ ಇದು ನೂರ ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಸೊ ಇದರಲ್ಲಿ ನೀವು ಐವತ್ತು ಅಂಕ ತೆಗೆದುಕೊಳ್ಳೇಬೇಕು ಪಾಸಾಗಬೇಕು ಅಂತಂದರೆ ಇಲ್ಲಾಂದರೆ ನಿಮ್ಮನ್ನು ಸಿ ಇ ಟಿ ಪರೀಕ್ಷೆಗೆ ಏನಿದೆ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಅದಕ್ಕೆ ಆಯ್ಕೆ ಮಾಡಿಕೊಳ್ಳೋದಿಲ್ಲ ಸೊ ಇದು ಐವತ್ತು ಅಂಕ ತೊಗೋಬೇಕಂದ್ರೆ ಮೂವತ್ತ್ನಾಲ್ಕು ಕ್ವಶನ್ ನಿಮ್ಮದು ರೈಟ್ ಆಗಿರಬೇಕು ಆಯಿತಾ ಇದು ಕೂಡ ಎಮ್ ಸಿ ಕ್ಯೂ ಕ್ವನ್ ಟೈಪ್ ಆಫ್ ಕ್ವಶನ್ ಪೇಪರು ಸೊ ನೆಕ್ಸ್ಟು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸಾದ್ರಿ ಅಂತಂದರೆ ನಿಮಗೆ ಸಿ ಇ ಟಿ ಅಂದರೆ ಇಲ್ಲೇನು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಸೊ ಆಯಿತಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನೆಲ್ಲ ವಿಷಯವನ್ನು ಒಳಗೊಂಡಿರ್ತೀವಿ ಇದು ಆ್ಯಕ್ಚುಲಿ ಗ್ರೂಪ್ ಸಿಲೆಬಸ್ಸು ಅಂದರೆ ನಿಮಗೆ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಒಟ್ಟು ನೂರು ಅಂಕ ಎರಡು ಗಂಟೆ ಅವಧಿ ಪೇಪರ್ ಟು ಅದು ಕೂಡ ನೂರು ಅಂಕ ಎರಡು ಗಂಟೆ ಅವಧಿ ಪೇಪರ್ ಒನ್ನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪೇಪರ್ ಟೂಗಿಂತ ಬಿಕಾಸ್ ಇಲ್ಲಿ ತುಂಬ ವಿಷಯಗಳನ್ನು ನೀವು ತುಂಬ ಮುಖ್ಯವಾಗಿ ಓದ್ಕೊಳ್ಬೇಕಾಗತ್ತೆ ಮೊದಲನೇದೇನು ಪೇಪರ್ ಒನ್ನಲ್ಲಿ ನೂರು ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜ್ಞಾನದ ವಿಷಯಗಳು ಈಗ ನಿಮ್ಗೆ ಬೇಸಿಕ್ಕಾಗಿ ಗೊತ್ತಿರೋದೆ ದಿನಪತ್ರಿಕೆಯನ್ನು ಓದ್ತೀರಾ ಕರೆಂಟ್ ಅಫೇರ್ಸ್ಗೆ ಕೆಲವೊಬ್ಬರು ಮ್ಯಾಗ್ಝಿನ್ಗಳನ್ನ ರೆಫರ್ ಮಾಡ್ತೀರಾ ಆಲ್ಮೋಸ್ಟ್ ಒಳ್ಳೆ ಮ್ಯಾಗ್ಝೀನು ಆ್ಯಂಡ್ ನ್ಯೂಸ್ ಪೇಪರು ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಚಾಣಕ್ಯ ಕಣಜ ಸಾಮಾನ್ಯ ಜ್ಞಾನ ಈ ರೀತಿ ಹಲವಾರು ಪುಸ್ತಕಗಳು ಸಿಗ್ತವೆ ನಿಮಗೆ ಜಿ ಎಸ್ ಪೇಪರ್ಗೆ ಸೊ ಅದನ್ನು ನೀವು ಓದಿದ್ರಿ ಅಂತಂದರೆ ಸಾಕು ಆ್ಯಂಡ್ ನೆಕ್ಸ್ಟು ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಇರುತ್ತೆ ಸೊ ಅದರ ಮೇಲೆ ಕೂಡ ಕ್ವೆಶನ್ಸ್ ಬರುತ್ತೆ ಆ್ಯಂಡ್ ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂದರೆ ನೀವು ಸಂವಿಧಾನವನ್ನು ತುಂಬ ಡೆಪ್ತಾಗಿ ಓದುವಂಥ ಅವಶ್ಯಕತೆ ಇರಲ್ಲ ತುಂಬ ಬೇಸಿಕ್ಕಾಗಿ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಆರ್ಟಿಕಲ್ಸ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಕೆಲವೊಂದು ತಿದ್ದುಪಡಿಗಳ ಬಗ್ಗೆ ಕೆಲವೊಬ್ಬ ರಾಷ್ಟ್ರಪತಿಯ ಅಧಿಕಾರದ ಒಂದು ಆರ್ಟಿಕಲ್ ಆಗಿರ್ಬೋದು ಸಂಬಂಧಪಟ್ಟಾಗಿ ಮುಖ್ಯಮಂತ್ರಿಗಳದು ಈ ರೀತಿ ರಾಜ್ಯ ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಹುಡು ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಸ್ಥೂಲ ನೋಟದ ವಿಷಯ ಆ್ಯಂಡ್ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಅಂದರೆ ಭಾರತದ ಇತಿಹಾಸದಲ್ಲಿ ನಿಮಗೆ ಕರ್ನಾಟಕಕ್ಕೆ ಏನೇನು ಸಂಬಂಧಪಟ್ಟಿದೆ ಅನ್ನೋದನ್ನು ಓದ್ಕೊಂಡ್ರೆ ಸಾಕು ಅಂದರೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಕರ್ನಾಟಕದ ರಿಲೇಟೆಡ್ ಏನೇನು ವಿಷಯಗಳಿದೆ ಅದನ್ನು ರೆಫರ್ ಮಾಡಿದ್ರೆ ಸಾಕು ಆ್ಯಂಡ್ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳದ ವಿಷಯಗಳು ಭಾರತದ ಭೂಗೋಳ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕರ್ನಾಟಕಕ್ಕೆ ಏನೆಲ್ಲ ಇದೆ ಅದನ್ನು ನೀವು ಓದಬೇಕು ಇದಕ್ಕೂ ಕೂಡ ಪುಸ್ತಕಗಳ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದನ್ನು ಮಾಹಿತಿ ಕೊಡ್ತೀನಿ ಬಿಕಾಸ್ ಈ ವಿಡಿಯೋದಲ್ಲೇ ಎಲ್ಲವನ್ನು ಡೀಟೇಲಾಗಿ ತಿಳಿಸೋಕ್ಕಾಗಲ್ಲ ಸೊ ಜಸ್ಟ್ ನಿಮ್ಗೆ ಸಿಲೆಬಸ್ ಹೇಳ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಸಂಬಂಧಪಟ್ಟಾಗ ಓದಬೇಕಾಗುತ್ತೆ ನೀವು ಆ್ಯಂಡ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಾಗಿ ಉಪಕ್ರಮಗಳು ಅಂತ ಬರುತ್ತೆ ಯಾವ ರೀತಿಯಾದ ಏನೇನು ಉಪಕ್ರಮಗಳು ಅದರಲ್ಲಿ ಏನು ಸಿಲೆಬಸ್ ಇರುತ್ತೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ ಆ್ಯಂಡ್ ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ನಿಮಗೆ ಎನ್ವಿರನ್ಮೆಂಟ್ಗೆ ಸಂಬಂಧಪಟ್ಟಾಗೆ ಏನಿದೆ ಸಮಸ್ಯೆಗಳೇನು ಯಾವ್ಯಾವ ಪ್ರಾಬ್ಲಮ್ಸ್ ಇದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಆ್ಯಂಡ್ ಅಭಿವೃದ್ಧಿ ಕುರಿತ ವಿಷಯಗಳು ಯಾವ ರೀತಿ ಅದನ್ನು ಡೆವಲಪ್ಮೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇರುತ್ತೆ ಆ್ಯಂಡ್ ಪೇಪರ್ ಟು ನಿಮಗೆ ಸಾಮಾನ್ಯ ಕನ್ನಡ ಆ್ಯಂಡ್ ಸಾಮಾನ್ಯ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಜ್ಞಾನ ಒಟ್ಟು ಮೂರು ವಿಷಯಗಳಿಗೆ ಸಂಬಂಧಪಟ್ಟಾಗೆ ನೂರು ಅಂಕದ ಪ್ರಶ್ನೆ ಆಯಿತಾ ನೀವು ಇಲ್ಲಿ ಸಾಮಾನ್ಯ ಕನ್ನಡ ಬೇಸಿಕ್ಕಾಗಿ ನಿಮಗೆ ಈಗ ಆಲ್ರೆಡಿ ಕಂಪಲ್ಸರಿ ಕನ್ನಡ ಏನು ಓದಿರ್ತೀರ ಅದೇ ರೀತಿಯಾಗಿ ಸಿಂಪಲ್ಲಾಗಿರುತ್ತೆ ಆ್ಯಂಡ್ ಸಾಮಾನ್ಯ ಇಂಗ್ಲೀಷ್ ಕೂಡ ಅಷ್ಟೇ ಇಂಗ್ಲೀಷ್ ಗ್ರಾಮರ್ ಚೆನ್ನಾಗಿದ್ದರೆ ನೀವು ಇದರಲ್ಲೂ ಕೂಡ ಸ್ಕೋರ್ ಮಾಡ್ಬೋದು ಆ್ಯಂಡ್ ಕಂಪ್ಯೂಟರ್ ನಾಲೆಜ್ ಕೂಡ ಅಷ್ಟೇ ಈ ಮೂರಕ್ಕೂ ಕೂಡ ನೀವು ಸ್ಪೆಸಿಫಿಕ್ ಆಗಿ ಯಾವ ಪುಸ್ತಕಗಳನ್ನ ಓದಬೇಕು ಯಾವ ಪುಸ್ತಕಗಳು ಹೈ ಸ್ಕೋರಿಂಗು ಆ್ಯಂಡ್ ಏನೆಲ್ಲ ವಿಷಯಗಳು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಒಂದು ಡಿಟೇಲ್ಡ್ ವೀಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸೊ ಇಷ್ಟು ಸದ್ಯಕ್ಕೆ ಇರುತ್ತೆ ಆ್ಯಂಡ ಮುಖ್ಯ ಪರೀಕ್ಷೆ ಏನಿದೆಯಲ್ಲ ಸಿ ಇದು ಸ್ಪರ್ಧಾತ್ಮಕ ಇದರಲ್ಲಿ ಒನ್ ಫೋರ್ತ್ ಆಫ್ ನೆಗೆಟಿವ್ ಇರುತ್ತೆ ನಿಮಗೆ ಸುಬಟ್ಟ ಕಡ್ಡಾಯ ಕನ್ನಡದಲ್ಲಿ ಯಾವುದೇ ನೆಗೆಟಿವ್ ಇರಲ್ಲ ಸದಕ್ಕಿಷ್ಟು ಮಾಹಿತಿ ಯಾರು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು